वेलकम बैक टू मई चानल ना सुहासिनी सुहासिनी कन्ना व्लॉग चानल के निम्गेल्लरिगू स्वागत सो इवत्तु मध्यान मेले नानु व्लॉगन शुरु माडिदिनी सो इवाग मध्यान के अडिगे माड्ता इद्दे सिंपल आगी अडिगे माड्ता इद्दीनि इवत्तु जस्ट बिटू सो इल्ली नानु नुग्गेकाय मत्ते तरकारी इतेल्ल हाकिबिट्टु ओंदु सांबार माड्ता इद्दीनि ಹಾಗೆ ಒಂದು ಪಲ್ಯ ಚಪಾತಿ ಮತ್ತೆ ವೈಟ್ ರೈಸ್ ಇಷ್ಟೇ ಇವತ್ತು ಸಿಂಪಲ್ ಆಗಿ ನಮ್ಮದು ಮಧ್ಯಾಹ್ನದ ಊಟ ಹಾಗೆ ಇವತ್ತು ಮಮ್ಮಿ ಊರಿಗೆ ಹೋಗ್ತಾ ಇದ್ದಾರೆ ಬಂದು ಆಲ್ರೆಡಿ ಅವರು ಹತ್ತತ್ರ ಒಂದು ಎರಡು ವಾರ ಆಗ್ತಾ ಬಂತು ಸೊ ಇವತ್ತು ಹೋಗ್ತಾ ಇದ್ದಾರೆ ಅವರು ನನಗಂತೂ ತುಂಬಾ ಬೇಜಾರಾಗ್ತಾ ಇದೆ ಸೊ ಅಮ್ಮ ಬಂದಾಗ ಹಿಡಿದು ನಾನು ಸ್ವಲ್ಪ ಫ್ರೀ ಆಗಿನೇ ಇದ್ದೆ ಯಾಕಂದ್ರೆ ಮಕ್ಕಳತೆಲ್ಲ ಜಾಸ್ತಿ ಅಮ್ಮನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಹಾಗೆ ಅಮ್ಮ ಕಿಚನ್ ಅಲ್ಲಿ ಕೂಡ ಎಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಾ ಇದ್ರು ನನಗೆ ಅವರು ಇರಬೇಕಾದ್ರೆ ದಿನ ಒಂದೊಂದು ತರ ನಮಗೆ ಅಡುಗೆನ ಮಾಡಿ ತಿನ್ನಿಸ್ತಾ ಇದ್ರು ಸೊ ಜಾಸ್ತಿ ಅಂದ್ರೆ ಅವರು ಸ್ವೀಟ್ ಅನ್ನೇ ಮಾಡ್ತಾ ಇದ್ರು ಯಾಕಂದ್ರೆ ನಾನು ಅಷ್ಟೊಂದು ಸ್ವೀಟ್ ರೆಸಿಪಿ ತಲ್ಲ ಮನೆಯಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ನಮ್ಮ ಅಮ್ಮ ಬಂದೆ ದಿನ ಒಂದೊಂದು ವೆರೈಟಿ ವೆರೈಟಿ ಸ್ವೀಟ್ ಮಾಡ್ತಾ ಇದ್ರು ಲಾಸ್ಟ್ ಬ್ಲಾಗ್ ಅಲ್ಲಿ ನೀವೇ ನೋಡಿದ್ದೀರಾ ಸೊ ಎಷ್ಟೊಂದು ಚಜ್ಜಿ ರೊಟ್ಟಿ ಮಾಡಿಟ್ಟಿದ್ರು ಅಂತ ಹೇಳ್ಬಿಟ್ಟು ಸೊ ಸ್ಯಾಟರ್ಡೆ ಸಂಡೇ ಬಂದ್ರೆ ಸಾಕು ಅಮ್ಮ ಎಷ್ಟು ವೆರೈಟಿ ಎಲ್ಲ ಅಡುಗೆ ಮಾಡೋರು ಅಂದ್ರೆ ಸೊ ಅವ್ರಿಗೇನೋ ಒಂಥರ ಖುಷಿ ಈ ತರ ಅಡುಗೆ ಮಾಡೋದು ಊಟ ಮಾಡಿಸೋದು ಅಂದ್ರೆ ಸೊ ಅದೇ ಹ್ಯಾಬಿಟ್ ನನ್ನಲ್ಲಿ ಕೂಡ ಬಂದಿದೆ ಸೊ ನಾನು ಕೂಡ ಸ್ಯಾಟರ್ಡೆ ಸಂಡೇ ಬಂದ್ರೆ ಸಾಕು ನಾನು ವೆರೈಟಿ ವೆರೈಟಿ ಡಿಶಸ್ ಎಲ್ಲ ಮಾಡ್ತಾ ಇರ್ತೀನಿ ಆದ್ರೆ ನಾನು ಮಾಡುವಂತ ಅಡುಗೆನೆ ಬೇರೆ ನಮ್ಮ ಅಮ್ಮ ಮಾಡುವಂತ ಅಡುಗೆನೆ ಬೇರೆ ಯಾಕಂದ್ರೆ ಅಮ್ಮ ಟ್ರೆಡಿಷನಲ್ ಆಗಿ ಅಡುಗೆನ ಮಾಡ್ತಾರೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಮ್ಮ ಅಡುಗೆ ಅಂದ್ರೆ ಜಾಸ್ತಿ ಅಂದ್ರೆ ಅವರು ಸ್ವೀಟ್ ಮಾಡ್ತಾರೆ ಸೊ ಮಕ್ಕಳಿಗೆ ಇವಾಗಿಂದನೇ ರುಚಿ ತಿನ್ಸೋದನ್ನ ಅಭ್ಯಾಸ ಮಾಡಿಸ್ಬೇಕಂತ ಅಂದ್ಬಿಟ್ಟು ಅಮ್ಮ ಸ್ವೀಟ್ ಜಾಸ್ತಿ ಮಾಡ್ತಾ ಇದ್ರು ಮತ್ತೆ ನಾನು ಅಷ್ಟೊಂದೆಲ್ಲ ಸ್ವೀಟ್ ಮಾಡೋದಿಲ್ಲ ಸೊ ನಾನು ಗ್ರೇವಿಗಳು ಆತರ ಈ ತರ ಎಲ್ಲ ಮಾಡ್ತಾ ಇರ್ತೀನಿ ಸೊ ಲಾಸ್ಟ್ ವಿಡಿಯೋಲಿ ನೋಡಿರ್ಬೇಕು ನೀವು ಎಷ್ಟೊಂದು ಚಜ್ಜಿ ರೊಟ್ಟಿ ಮಾಡಿಟ್ಟಿದ್ದಾರೆ ಅಕ್ಷಿ ಹಿಂಡಿ ಕುಟ್ಟಿಟ್ಟಿದ್ದಾರೆ ಹಾಗೆ ಊರಿಂದ ಬರ್ಬೇಕಾದ್ರೆ ಶೇಂಗಾ ತಿಂಡಿ ಕೂಡ ತಗೊಂಡು ಬಂದಿದ್ದಾರೆ ಸೊ ಇವಾಗ ಸೊ ಈ ತರ ಅಮ್ಮಗೆ ಊಟ ತಿನ್ಸೋದಂದ್ರೆ ಒಂಥರ ಖುಷಿ ಅಂತಾನೆ ಹೇಳ್ಬೋದು ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಬೆಳಿಗ್ಗೆನೆ ಅವರು ಡ್ರೈ ಫ್ರೂಟ್ಸ್ದು ಉಂಡಿ ಮಾಡಿಟ್ಟಾರೆ ಮಕ್ಕಳಿಗೆ ಇದನ್ನ ಡೈಲಿ ಒಂದು ಕೊಡು ಅಂತ ಹೇಳ್ಬಿಟ್ಟು ಸೊ ಅದನ್ನ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಅಮ್ಮ ಯಾವ ತರ ಡ್ರೈ ಫ್ರೂಟ್ಸ್ದು ಉಂಡೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಅಮ್ಮ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಸೊ ನಾನು ಇವಾಗ ಕುಕ್ಕರ್ ಹಚ್ಚಿಡ್ತೀನಿ ಆಮೇಲೆ ಹೋಗ್ಬಿಟ್ಟು ಅವರಿಗೆ ನಾನು ಪ್ಯಾಕಿಂಗಲ್ಲಿ ಹೆಲ್ಪ್ ಮಾಡ್ತೀನಿ ಮಳೆ ಬರ್ತಾ ಇದೆ ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದಂತ ನೋಡೋಣ ಆಲ್ರೆಡಿ ಇಲ್ಲಿ ಮಮ್ಮಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಏನೇನು ತೊಗೊಂಡಿದ್ದಾರೆ ಅಂತ ಹೇಳ್ತೀನಿ ಸ್ವಲ್ಪ ಖಜೂರ ಒಣದ್ರಾಕ್ಷಿ ಗೋಡಂಬಿ ಬದಾಮಿ ಮತ್ತು ಪಿಸ್ತಾ ಹಾಗೆ ಒಂದು ಕಾಲು ಕೆ ಜಿಯಷ್ಟು ತುರಿದಿರುವಂಥ ಒಣ ಕೊಬ್ಬರಿ ಹಾಗೆ ಸ್ವಲ್ಪ ಕುಂಬಳಕೆ ಬೀಜ ಮತ್ತು ಕರ್ಬೂಜ ಬೀಜನ ತೊಗೊಂಡಿದ್ದಾರೆ ಇವು ಎರಡೂ ಕೂಡ ಟೋಟಲಿ ಆಪ್ಷನಲ್ ಇದೆ ಬೇಕಂದರೆ ಹಾಕೋಬೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ತುಪ್ಪ ಬೇಕಾಗುತ್ತೆ ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಮೊದಲು ಇದನ್ನೆಲ್ಲ ಹುರ್ಕೋತಾ ಇದ್ದಾರೆ ಎಲ್ಲ ಕೂಡ ಸೆಪ್ರೇಟ್ ಸೆಪ್ರೇಟ್ ಆಗಿನೇ ಹುರ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದಾದ ನಂತರ ಸಕ್ಕರೆ ಪಾಕ ಮಾಡ್ಕೊಂಡಿದ್ದಾರೆ ಎಳೆ ಪಾಕ ಆದರೆ ಪಾಕ ಮಾಡ್ಕೋಬೇಕಾದ್ರೆ ಅದನ್ನು ನನಗೆ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಬೇರೆ ಕೆಲಸ ಮಾಡ್ತಾ ಇದ್ದೆ ನಾನು ಅಷ್ಟರಲ್ಲಿ ಮಮ್ಮಿ ಪಾಕ ಮಾಡಿಬಿಟ್ಟಿದ್ರು ಸೊ ಇವಾಗ ಆ ಪಾಕದಲ್ಲಿ ಡ್ರೈ ಫ್ರೂಟ್ಸ್ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಸೊ ಲಾಸ್ಟ್ ವಿಡಿಯೋಲಿ ನಾನು ಕರದಂಟದ ರೆಸಿಪಿನ ಹಾಕಿದ್ದೆಲ್ಲ ಸೇಮ್ ಅದೇ ಥರನೇ ಪಾಕ ತೊಗೊಂಡಿದ್ದಾರೆ ಎಳೆ ಪಾಕ ತೊಗೋಬೇಕು ತುಂಬ ಗಟ್ಟಿ ಪಾಕ ಅಲ್ಲ ಜಸ್ಟ್ ಎಳೆ ಪಾಕ ತೊಗೊಂಡ್ರೆ ಸಾಕು ಇವಾಗ ಡ್ರೈ ಫ್ರೂಟ್ಸ್ ಇದೆಲ್ಲ ಮೊದಲು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ತುರಿದಿರುವಂಥ ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಇವಾಗ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಸೊ ನೋಡಿ ಮಿಕ್ಸ್ ಮಾಡ್ತಾ ಇದ್ದಂಗೆ ನಿಮಗೆ ಇದು ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಹೊತ್ತು ಇದನ್ನು ಗ್ಯಾಸ್ ಫ್ಲೇಮಲ್ಲಿ ಹಾಗೆ ಇಡಬಾರ್ದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಸಾಕು ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದಾರೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದರದ್ದು ಉಂಡೆಗಳನ್ನು ಕಟ್ಟೋದು ಅಷ್ಟೇ ತುಂಬಾ ಈಸಿಯಾಗಿದೆ ಆದರೆ ಸಕ್ಕರೆ ಪಾಕ ಮಾತ್ರ ತುಂಬ ಎಳೆ ತೊಗೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಸೆವೆನ್ ಏಯ್ಟ್ ಏಟ್ ಟು ಓ ಟಿ ಪಿ ನಂಬರ್ ಹ್ಞೂ ಸೌಕಾ ಸರ್ ಹ್ಞೂ ಹ್ಞೂ ಸೌಕಾ ಸರ್ ಹಾಂ ಹಾಂ ಸೆವೆನ್ ಏಟ್ ಏಟ್ ಟು ಲಗೇಜ್ ಜಾಸ್ತಿ ಇದೆ ಬ್ಯಾಕ್ ಗೇಟಲ್ಲಿ ಬಿಡಿ ಹ್ಞೂ ಸರಿ ಬ್ಯಾಕ್ ಗೇಟ್ ಇದೆ ಇವಾಗ ಫೋನ್ ಮಾಡ್ರಿ ಹೋಗೋಣ ಹ್ಞೂ
ಇವಾಗ ನನಗೆ ಒಳಗಡೆ ಹೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ, ಅಷ್ಟು ಬೇಜಾರಾಗ್ತಾ ಇದೆ. ಒನ್ ಅವರ್ ಅಲ್ಲಿ ಅವರು ರೀಚ್ ಆಗ್ತಾರೆ. ಟ್ರಾಫಿಕ್ ಇದ್ದಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ, ಇಲ್ಲಾಂದ್ರೆ ಒನ್ ಅವರಲ್ಲಿ ಅವರು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗ್ತಾರೆ. ಡ್ರೈವರ್ಗೆ ನಾನು ಇಲ್ಲಿ ಹೇಳಿದ್ದೀನಿ ಬ್ಯಾಕ್ ಗೇಟ್ಗೆ ಬಿಡು ಅಂತ ಹೇಳಿಬಿಟ್ಟು, ಯಾಕಂದರೆ ಅದು ಟ್ರೈನ್ಗೆ ಬ್ಯಾಕ್ ಗೇಟ್ ತುಂಬಾ ಹತ್ತಿರ ಆಗುತ್ತೆ. ಸೊ ಅಲ್ಲೇ ಟ್ರೈನ್ ನಿಂತಿರುತ್ತೆ. ಸೊ ಲಗೇಜ್ ಎಲ್ಲ ತೊಗೊಂಡು ಹೋಗೋದಕ್ಕೆ ಅವ್ರು ಈಸಿ ಆಗುತ್ತೆ. ನಾವು ಲಾಸ್ಟ್ ಟೈಮ್ ಹೀಗೆ ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ, ಆ ಡ್ರೈವರ್ಗೆ ಹೇಳಿದ್ದೀವಿ ನಾವು ಬ್ಯಾಕ್ ಗೇಟಿಗೆ ಬಿಡು ಅಂತ ಹೇಳಿಬಿಟ್ಟು, ಆದರೆ ಅವನು ಫ್ರಂಟ್ ಗೇಟಿಗೆ ಬಿಟ್ಟಿದ್ದ. ಸೊ ಇವ್ರದ್ದು ಟ್ರೈನ್ ಬಂದುಬಿಟ್ಟು 9ನೇ ಪ್ಲಾಟ್ಫಾರ್ಮಲ್ಲಿ ಇರುತ್ತೆ. ಸೊ ಅಲ್ಲಿಂದ 9ನೇ ಪ್ಲಾಟ್ಫಾರ್ಮ್ಗೆ ಹೋಗೋದಕ್ಕೆ ಅವ್ರು ಇಷ್ಟು ಕಷ್ಟ ಆಯ್ತಂದರೆ, ಯಾಕಂದರೆ ಲಗೇಜ್ ತುಂಬ ಜಾಸ್ತಿ ಇರುತ್ತಲ್ಲ, ಇಬ್ಬರು ಕೂಡ ವಯಸ್ಸಾದವರಿದ್ದಾರೆ, ಅಷ್ಟು ಹೆವಿ ಬ್ಯಾಗ್ ಇದೆಲ್ಲ ಎಷ್ಟು ದೂರ ತೊಗೊಂಡು ಹೋಗೋದಕ್ಕೆ ಆಗೋದಿಲ್ಲ ಅವರಿಗೆ. ನಾನು ನಮ್ಮ ಮನೆಯವರು ಸ್ಟ್ರಿಕ್ಟಾಗಿ ಆ ಡ್ರೈವರ್ಗೆ ಹೇಳಿದ್ದೀವಿ, ಸೊ ಬ್ಯಾಗ್ ಗೇಟ್ಗೆ ನೀನು ಇವ್ರಿಗೆ ಬಿಡಬೇಕು ಅಂತ ಹೇಳಿಬಿಟ್ಟು. ಸೊ ಅವನು ಕೂಡ ಹೇಳಿದ್ದಾನೆ ಬ್ಯಾಗ್ ಗೇಟ್ಗೆ ಬಿಡ್ತೀನಿ ಮೇಡಮ್ ಪರವಾಗಿಲ್ಲ, ಸೊ ಬ್ಯಾಗ್ ಗೇಟ್ಗೆ ಬಿಡಬೇಕು. ಇವಾಗ ಮಕ್ಕಳು ಬರೋ ಟೈಮ್ ಆಯಿತು, ಸೊ ಇನ್ನೇನು ಒಂದು 10 ನಿಮಿಷದಲ್ಲಿ ಮಕ್ಕಳು ಅದೆಲ್ಲ ಬಂದುಬಿಡ್ತಾರೆ. ಅಷ್ಟರಲ್ಲಿ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ, ಇನ್ನು ಪಾತ್ರೆಗಳು ಬಿದ್ದಿದ್ದಾವೆ. ಹಾಗೆ ಪಪ್ಪ ಇರಬೇಕಾದ್ರೆ ಅವರೇ ಮಕ್ಕಳನ್ನು ಕರ್ಕೊಂಡ್ಬರ್ತಾ ಇದ್ರು. ಸೊ ಇವಾಗ ನಂದು ಡ್ಯೂಟಿ, ಸೊ ಮಕ್ಕಳು ಬರೋಷ್ಟರಲ್ಲಿ ನಾನು ಆಲ್ಮೋಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ಆಮೇಲೆ ಪಾತ್ರೆ ಅದೆಲ್ಲ ಮಕ್ಕಳಂತೆಲ್ಲ ಬಂದ ಮೇಲೆ ತೊಳಿತೀನಿ. ಸೊ ಮಳೆ ಬರ್ತಾ ಇದೆ, ಅಂಬ್ರೆಲ್ಲ ಅದೆಲ್ಲ ತೊಗೊಂಡು ಹೋಗಬೇಕು. ಮಳೆ ಇದ್ದರೆ ಸ್ವಲ್ಪ ಟ್ರಾಫಿಕ್ಕಲ್ಲಿ ಬಸ್ ಕೂಡ ಲೇಟ್ ಆಗುತ್ತೆ. ಸೊ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿಬಿಟ್ಟು. ಆದರೆ ಮಕ್ಕಳಂತೂ ಇವತ್ತು ತುಂಬಾ ಬೇಜಾರು ಮಾಡ್ಕೋತಾರೆ, ಯಾಕಂದರೆ ಡೇಲಿ ಬಂದಿದ್ದ ತಕ್ಷಣ ಅಜ್ಜಿ ಅಜ್ಜಿ ತಾತ ಇರ್ತಾ ಇದ್ರು. ಸೊ ಇವತ್ತು ಮನೆಯೆಲ್ಲ ಫುಲ್ ಖಾಲಿ ಖಾಲಿ ಥರ ಇರುತ್ತೆ. ಆದರೆ ಒಂದೆರಡು ದಿವಸದಲ್ಲಿ ಮತ್ತೆ ಅವರು ನಮ್ಮದು ರುಟೀನ್ಗೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಸೊ ಪರವಾಗಿಲ್ಲ, ಇವಾಗ ನಾನು ಬೇಗ ಬೇಗ ಕೆಲಸ ಮಾಡ್ತೀನಿ, ಆಮೇಲೆ ನಿಮ್ಮ ಜೊತೆ. ಸೊ ಪಾತ್ರೆ ನೋಡಿ ಎಷ್ಟೊಂದು ಬಿದ್ದಿದೆ ಅಂತ. ಬೆಳಗ್ಗೆಯಿಂದ ಇವತ್ತು ಪಾತ್ರೆನೇ ತೊಳೆದಿಲ್ಲ, ತುಂಬಾ ಪಾತ್ರೆ ಬಿದ್ದಿದ್ದಾವೆ. ಹಾಗೆ ಕಿಚನ್ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಮಮ್ಮಿ ಡ್ರೈ ಫ್ರೂಟ್ಸ್ ಲಡ್ಡೂನ ಕಟ್ಟಿಟ್ಟಿದ್ದಾರೆ, ತುಂಬಾ ಚೆನ್ನಾಗಾಗಿದ್ದಾವೆ ನೋಡಿ. ಹೋಗೋ ಗಡಬಡಿಯಲ್ಲಿ ಮತ್ತೆ ಇದು ಕೂಡ ರೆಡಿ ಮಾಡಿಟ್ಟು ಹೋಗಿದ್ದಾರೆ. ಸೊ ಇವಾಗ ಮಕ್ಕಳಿಗೆ ತಲ ಸ್ಕೂಲಿಂದ ಕರ್ಕೊಂಡು ಬಂದೆ. ಇನ್ನೂ ಜೋರಾಗಿ ಮಳೆ ಬರ್ತಾ ಇದೆ, ಸೊ ಅದಕ್ಕೆ ನಾವು ಎಲ್ಲರೂ ಕೂಡ ಮಳೆಯಲ್ಲಿ ತೊಯಿಸ್ಕೊಂಡ್ವಿ. ಆ ಛತ್ರಿ ತೊಗೊಂಡು ಹೋಗಿದ್ವಿ, ಆದರೆ ಮಳೆ ಜೊತೆ ಗಾಳಿ ಕೂಡ ಇರೋದ್ರಿಂದ ಸೊ ನಾವೆಲ್ಲರೂ ಕೂಡ ತೊಯಿಸ್ಕೊಂಡು ಇವಾಗ ಡ್ರೆಸ್ ಇದೆಲ್ಲ ಚೇಂಜ್ ಮಾಡಿ ಮಕ್ಕಳಿಗೆ ಇವಾಗ ನಾನು ಊಟಕ್ಕೆ ಕೊಟ್ಟಿದ್ದೀನಿ. ಅವರೆಲ್ಲ ಕೂಡ ಊಟ ಮಾಡ್ಕೋತಾ ಇದ್ದಾರೆ. ಸೊ ಹಾಗೆ ಈ ಕಡೆ ನಾನು ಬಟ್ಟೆ ತೆಲ್ಲ ಫೋಲ್ಡ್ ಮಾಡಿಬಿಟ್ಟು ಅದರದ್ರ ಜಾಗಿ ಇಡ್ತಾ ಇದ್ದೀನಿ. ಸೊ ಬಂದಿದ ತಕ್ಷಣ ಅವರು ಅಜ್ಜಿ ತಾತ ಎಲ್ಲಿ ಅಂತ ಕೇಳಿದ್ರು, ಯಾಕಂದರೆ ಬೆಳಿಗ್ಗೆ ಹೋಗಬೇಕಾದ್ರೆ ಹೇಳಿದ್ದಾರೆ, ಆದರೂ ಕೂಡ ಅವರು ಮರ್ತು ಬಿಟ್ಟು ಇವಾಗ ಬಂದಿದ ತಕ್ಷಣ ಎಲ್ಲಿ ಅಜ್ಜಿ ಅಂತ ಕೇಳಿದ್ರು. ಸೊ ಊರಿಗೆ ಹೋಗಿದ್ದಾರೆ ಅಂತ ಅಂದಿದ ತಕ್ಷಣ ಅವ್ರಿಗೆ ಕೂಡ ತುಂಬಾ ಬೇಜಾರಾಯಿತು. ಇವಾಗ ಅದೇ ಬೇಜಾರಲ್ಲಿ ಅವರು ಊಟ ಮಾಡ್ತಾ ಇದ್ದಾರೆ, ಒಂದು ಸ್ವಲ್ಪ ಹೊತ್ತು ಅವರು ಸರಿ ಹೋಗಿಬಿಡ್ತಾರೆ. ಸೊ ಅಷ್ಟರಲ್ಲಿ ನಾನು ಎಲ್ಲ ಬಟ್ಟೆ ತಲ ಫೋಲ್ಡ್ ಮಾಡಿ ಅದರದ್ದು ಜಾಗಿಗೆ ಇಡ್ತಾ ಇದ್ದೀನಿ. ಹಾಗೆ ಇವತ್ತಿಂದ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.